उत्तर कर्नाटकातील बेळगावमधील सुवर्ण विधान सौधमध्ये डिसेंबरच्या दुसऱ्या आठवड्यापासून हिवाळी अधिवेशन सुरू होणार असल्याचे विधान परिषद सभापती बसवराज होरट्टी यांनी सोमवारी सुवर्णसौध येथे आयोजित पत्रकार परिषदेत सांगितले आहे. 2018 झालेल्या हिवाळी अधिवेशनानंतर आता 2021 बेळगावातील सुवर्ण विधान सौधमध्ये हे अधिवेशन होणार आहे. त्याचबरोबर इथे होणाऱ्या सर्व कार्यक्रमांचे थेट प्रक्षेपण करण्यासंदर्भात चर्चा करण्यासाठी पूर्वसभेचे आयोजन करण्यात आले होते. ई गव्हर्नर्स, लोकोपयोगी आणि वृत्त विभागाच्या अधिकाऱ्यांना बैठकीत बोलावून योग्य ती तयारी करण्याच्या सूचना यावेळी देण्यात आल्या आहेत. ಸ್ವಾಗತವನ್ನು ಬಯಸಿ ಬರುವ ದಿನಮಾನಗಳಲ್ಲಿ ವಿಧಾನಮಂಡಲದ ಅಧಿವೇಶನ ಇಲ್ಲಿ ನಡೀತಿದೆ. ನೀವು ಲಾಸ್ಟ್ ಬಂದಾಗ ಮುಖ್ಯಮಂತ್ರಿಗಳು ಸಹಿತ ನಿಮ್ಮ ಮುಂದೆ ಹೇಳಿರ್ಬೋದು, ನಾನು ಒಂದ್ಸಲ ಹೇಳಿದ್ದೆ, ವಿಧಾನಮಂಡಲ December 2018 ನಂತರ ಇಲ್ಲಿ ನಡೆದಿಲ್ಲ. ಅದಕ್ಕೆ ಈ ಸಾರಿ ಇದನ್ನು ನಡೆಸಬೇಕು, ಬೆಳಗಾವಿಯಲ್ಲೇ ನಡೆಸ್ಬೇಕಂತೇಳಿ ತೀರ್ಮಾನವನ್ನು ನಾವು ಮಾಡಿ ಮತ್ತು ಸರ್ಕಾರನೂ ಅದಕ್ಕೆ ಸ್ಪಂದಿಸಿದೆ. ಸರ್ಕಾರ ತೀರ್ಮಾನ ಮಾಡಿ ಈ ಸಭೆಯನ್ನು ನಡೆಸಬೇಕಂದಿದೆ. ಆ ಸಭೆಯ ನಡೆಯುವಾಗ ನಾವು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ವಿಧಾನಮಂಡಲದಲ್ಲಿ ಏನೇನು ಆಗಬೇಕು ಅನ್ನೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಮೊಟ್ಟ ಮೊದಲು ವಿಧಾನ ಪರಿಷತ್ತಿನ ಹಾಗೂ ವಿಧಾನಸಭೆಯ ಕಲಾಪಗಳು ನೇರ ಪ್ರಸಾರವನ್ನು ವೆಬ್ಕಾಸ್ಟಿಂಗ್ ಮೂಲಕ ಈ ಸಾರಿ ಮಾಡಬೇಕಂತ ತೀರ್ಮಾನ ಮಾಡಿದೆ. ಅದಕ್ಕೆ ರಿಕ್ವೈರ್ಮೆಂಟ್ ಏನು ಬೇಕು, ಏನೇನು ಬೇಕಾದ ಎಲ್ಲ ಅಧಿಕಾರಿಗಳು ಬಂದಾರೆ, ಅಧಿಕಾರಿಗಳೆಲ್ಲ ಚರ್ಚೆ ಮಾಡ್ತಾರೆ, ಮಾಡಿ ಇದು ಯಾವುದೇ ರೀತಿಯಿಂದ ಅಡೆತಡೆ ಆಗಬಾರ್ದು ಅನ್ನೋಂಥ ಸೆಷನ್ದಲ್ಲಿ ಆಗಬಾರ್ದು ಅನ್ನೋದು ಬಂದಿದೆ. ಅದಕ್ಕೆ ಮೂಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇಲ್ಲಿ ಈಗ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪಿ ಡಬ್ಲ್ಯೂ ಅವರು ಎಲ್ಲರೂ ಬಂದಾರೆ, ಇಲಾಖೆ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಾರೆ. ಇದರಿಂದ ಏನಂದರೆ ಈಗ 2018 ಇಲ್ಲಿವರೆಗೆ ನಡೆದಿಲ್ಲ, ಸುಮಾರು 3 ವರ್ಷ 10 ಹತ್ರ ಬಂತು, 2.5 ವರ್ಷ. ಅದಕ್ಕೆ ಈಗ ಕೆಲವು ಇವು ಸರಿ ಇರೋದಿಲ್ಲ, ವೈರ್ ಕಟ್ ಆಗಿರ್ತಾವೆ, ಮತ್ತೊಂದು ಅದೆಲ್ಲ ಸರಿಪಡಿಸೋದಕ್ಕೆ ನಾವು ಇದನ್ನು ಇವತ್ತು ಕರೆದಿವಿ. ಆಮೇಲೆ ಇದು ಈ ಗವರ್ನರ್ಸ್ ಮತ್ತು ವಾರ್ತಾ ಇಲಾಖೆ, ಪಿ ಡಬ್ಲ್ಯೂ ಡಿ, ಬಿ ಎಸ್ ಎನ್ ಎಲ್ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳು ಬಂದಾರೆ, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಬಿ ಎಸ್ ಎನ್ ಎಲ್ ಮತ್ತು ಈ ಗವರ್ನೆನ್ಸ್, ವಾರ್ತಾ ಇಲಾಖೆ, ಪಿ ಡಬ್ಲ್ಯೂ ಡಿ ಎಲ್ಲವೂ ಇಲಾಖೆಗಳನ್ನು ಇವತ್ತು ಈ ಮೀಟಿಂಗ್ನ ಮಾಡಿ ಏನೇನು ನಮ್ಮ ರಿಕ್ವೈರ್ಮೆಂಟ್ ಅಂತ ಅವ್ರಿಗೆ ಹೇಳಿದ್ದೀವಿ, ಅದ್ರ ಪ್ರಕಾರ ಅವ್ರು ಮಾಡ್ತಾ ಒಪ್ಕೊಂಡಾರೆ. ಮತ್ತು ಇಲ್ಲಿ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಇದೇನು ಚಳಿಗಾಲ ಅಧಿವೇಶನ ಈ ಬಾರಿ ಇಲ್ಲಿ ನಡೀತಿದೆ. ಆ ಹಿನ್ನೆಲೆಯಲ್ಲಿ ವೆಬ್ಕಾಸ್ಟ್ ಮೂಲಕ ನೇರ ಪ್ರಸಾರ ಮಾಡಲು ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ವೆಬ್ಕಾಸ್ಟ್ ಮುಖಾಂತರ ನೇರ ಪ್ರಸಾರ ಹೆಂಗೆ ಬೆಂಗಳೂರಾಗಿದೆ ಅದರ ಇಲ್ಲಿ ಮಾಡಬೇಕು ಅನ್ನೋಂಥದ್ದೊಂದು ಮಾಡಿದೆ. ಅದಕ್ಕೆ ತಂತ್ರಾಂಶದ ಎಲ್ಲ ಏನಂದರೆ ಎಲ್ಲ ತಯಾರಿ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿ ನಿರ್ಧಾರ ಮಾಡಲಾಗಿದೆ. ಮತ್ತು ಯಾವ್ಯಾವ ರಿಕ್ವೈರ್ಮೆಂಟ್ ಬೇಕು, ಈಗ ಬಿ ಎಸ್ ಎನ್ ಎಲ್ಲು, ಏರ್ಟೆಲು, ಅವಕ್ಕೆ ಏನಾದರೂ ಮಾಹಿತಿ ಮತ್ತು ರಿಕ್ವೈರ್ಮೆಂಟ್ ಏನು ಬೇಕಾದರೆ ಜಿಲ್ಲಾಧಿಕಾರಿಗಳು ಅದರ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ತೋಣ ಮಾಡ್ತಾರೆ. ಮತ್ತು ಈಗ ನಾವು ಮೀಟಿಂಗ್ ಮಾಡಿ ಎಲ್ಲ ಹೇಳಿವಿ, 20ನೇ ತಾರೀಕಿನೊಳಗೆ ಇದೆಲ್ಲ ಆಗಬೇಕು ಅನ್ನೋದಂಥ ಡೆಡ್ಲೈನ್ ಕೊಟ್ಟಿವೆ ಅವರಿಗೆ. 22 ಅಥವಾ 23ಕ್ಕೆ ಮತ್ತು ಡಿ ಸಿ ಅವರೊಂದು ಮೀಟಿಂಗ್ ಮಾಡ್ತಾರೆ, ಇದೇನೇನು ಆಗಿದೆ ಪ್ರೋಗ್ರೆಸ್ ಅಂತ ನೋಡ್ತಾರೆ. ನೋಡಿದ ನಂತರ ಮತ್ತು ಅದನ್ನು ನಾನೊಂದು ಸರಿ ಮೀಟಿಂಗ್ ಮಾಡ್ತೀನಿ ಮುಗಿಗೊಡ್ದ ಮಾಡಿದ ನಂತರ. ಒಟ್ಟಿನ ಮೇಲೆ ಅಧಿವೇಶನ ಪ್ರಾರಂಭವಾಗೋದಕ್ಕಿಂತ ಮೊದಲು ಯಾವುದೇ ಥರದ ಬೆಳಗಾವಿಯಲ್ಲಿ ವಿಘ್ನಗಳು ಬರಬಾರ್ದು, ಯಾವುದೇ ತೊಂದರೆಗಳಾಗಬಾರ್ದು, ಎಲ್ಲವೂ ಸುಸೂತ್ರವಾಗಿ ನಡೀಬೇಕು ಅನ್ನೋವಂಥದ್ದೊಂದು ನಮ್ಮ ಒಂದು ಆಸೆ ಇದೆ, ಅದರಂತೆ ನಾವು ಮಾಡ್ತೀವಿ. ಯಾವೇಳಿ ಜಿಲ್ಲಾಧಿಕಾರಿ MG ಹಿರೇಮಠ್, ವಿಧಾನ ಪರಿಷದೇಚ ಸಚಿವ ಮಹಾಲಕ್ಷ್ಮಿ ಸಹ ಅನ್ಯ ಉಪಸ್ಥಿತ ಹೋತೆ. ವಿಶ್ವನಾಥ್ ದೇಸಾಯಿ, KNN ಸಿಟಿ ನ್ಯೂಸ್, ಬೆಳಗಾವಿ.